ನಾನು ಯಾವಾಗಲೂ ಒಂದು ಉದಾಹರಣೆ ಕೊಡ್ತಿದ್ದೆ ಅಂಗಾಂಗ ಭಾವದಿಂದ ವ್ಯವಹರಿಸಬೇಕು ಅಂತ ಹೇಳಿ ದೇಹದಲ್ಲಿ ಕೈ ಬೇರೆ ಇದೆ ಕಾಲು ಬೇರೆ ಇದೆ ಕಿವಿ ಬೇರೆ ಇದೆ ಕಣ್ಣು ಬೇರೆ ಇದೆ ಹೆಸರುಗಳು ಬೇರೆ ಬೇರೆ ಮಾಡುವ ಕೆಲಸನೂ ಬೇರೆನೇ ಕಣ್ಣು ನೋಡುತ್ತೆ ಕಿವಿ ಕೇಳಿಸ್ಕೊಳ್ಳುತ್ತೆ ಬಾಯಿ ಮಾತಾಡುತ್ತೆ ಮೂಗು ವಾಸನೆಯನ್ನು ಗ್ರಹಿಸುತ್ತೆ ಕಾಲು ಹೊತ್ತುಕೊಂಡು ಓಡಾಡುತ್ತೆ ಕೈ ಏನಾದರೂ ಹಿಡ್ಕೊಳ್ಬೇಕು ಅಂದರೆ ಸಹಾಯ ಮಾಡುತ್ತೆ ನೋಡೋದಕ್ಕೆಲ್ಲ ಬೇರೆ ಬೇರೆ ಅಲ್ವಾ ಕೆಲಸನೂ ಬೇರೆ ಬೇರೆ ಅಲ್ವಾ ಆದರೆ ದೇಹ ಸಂಬಂಧ ಇದೆಯೋ ಇಲ್ವೋ ಒಂದು ವೇಳೆ ಕಾಲಿಗೆ ಮುಳ್ಳೋಕ್ಕಿದ ತಕ್ಷಣ ಏನಾಗುತ್ತೆ ನರ ಮೆದುಳಿಗೆ ಸಂದೇಶ ಕೊಡುತ್ತೆ ಇಡೀ ಶರೀರ ನೋವು ಅನುಭವಿಸುತ್ತೆ ಕಣ್ಣು ಮುಳ್ಳೋಕ್ಕಿರೋ ಜಾಗವನ್ನು ಪತ್ತೆ ಮಾಡುತ್ತೆ ಕೈ ಒಂದು ಕ್ಷಣನೂ ತಡ ಮಾಡದೆ ಆ ಮುಳ್ಳನ್ನು ಕಿತ್ತು ಹಾಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೆ ಒಂದು ವೇಳೆ ಅದಾಗಲಿಲ್ಲ ಅಂತ ಇಟ್ಕೊಳ್ಳಿ ಕಾಲಿಗೆ ತಾನೇ ಮುಳ್ಳೋಕ್ಕಿರೋದು ಯಾವಾಗಲೂ ಗಾಂಚಲಿ ಮಾಡ್ತಾ ಇತ್ತು ನಾನೇ ಎಲ್ಲ ಹೊತ್ಕೊಂಡಿದ್ದೀನಿ ಅಂಥೇಳಿ ಮುಳ್ಳು ಹೊಕ್ಕಿದ್ದು ಒಳ್ಳೆಯದೇ ಆಯಿತು ಅಂತ ಸ್ಟ್ರೈಕ್ ಶುರುವಾದರೆ ಒಳಗಡೆ ನರ ಮೆದುಳಿಗೆ ಸಂದೇಶ ಕೊಡದೇ ಇದ್ದರೆ ಕಣ್ಣು ಮುಳ್ಳೋಕ್ಕಿರೋ ಜಾಗವನ್ನು ಪತ್ತೆ ಹಚ್ಚದೇ ಇದ್ದರೆ ಕೈ ಮುಳ್ಳನ್ನು ಕಿತ್ತು ಹಾಕದೇ ಇದ್ದರೆ ಏನಾಗ್ಬೋದು ನಾಲ್ಕು ದಿನಕ್ಕೆ ಭಾವವಾಗಿ ಕೀವು ತುಂಬಿಕೊಳ್ಳುತ್ತೆ ಹಾಗೆ ನಿರ್ಲಕ್ಷ್ಯ ಮಾಡಿದ್ರೆ ಗ್ಯಾಂಗ್ರೀನ್ ಆಗುತ್ತೆ ಇನ್ನೂ ನಿರ್ಲಕ್ಷ್ಯ ಮಾಡಿದ್ರೆ ವಿಷ ಏರಿ ಮನುಷ್ಯ ಸತ್ತು ಹೋಗ್ತಾನೆ ಇದನ್ನು ದೇಹಕ್ಕೆ ಹೋಲಿಸ್ಕೊಂಡು ಮನುಷ್ಯ ಅಂತ ಹೇಳಿದೆ ಇದನ್ನು ದೇಶಕ್ಕೆ ಹೋಲಿಸಿ ನಾನು ದೇಹಕ್ಕೆ ಹೋಲಿಸಿದ್ದನ್ನು ನೀವು ದೇಶಕ್ಕೆ ಹೋಲಿಸಿ ಕಾಶ್ಮೀರಕ್ಕೆ ಆಗಿದ್ದು ಕಾಶ್ಮೀರಕ್ಕೆ ತಾನೇ ಆಗಿದ್ದು ಅಲ್ತಾನೆ ಓಡಿಸಿದ್ದು ಹಿಂದೂಗಳನ್ನು ಅಲ್ತಾನೆ ಬೆಂಕಿ ಹಾಕಿದ್ದು ಅಲ್ತಾನೆ ಗರ್ಗಸ ಇಟ್ಟು ಕತ್ತರಿಸಿದ್ದು ನಮಗೇನಾಗುತ್ತೆ ನಾವಿಲ್ಲಿದ್ದೀವಿ ಅಂತ ಭಾವಿಸಿದರೆ ಕಾಶ್ಮೀರಕ್ಕೆ ಹೋಗ್ತ ಮುಳ್ಳು ಕರ್ನಾಟಕಕ್ಕೆ ವಿಷವೇರಿ ದೇಶ ಸತ್ತೋಗುತ್ತೋ ಇಲ್ವೋ ಇದನ್ನು ಹಿಂದೂ ಸಮಾಜಕ್ಕೆ ಹೋಲಿಸಿದರೆ ಇದನ್ನು ಹಿಂದೂ ಸಮಾಜಕ್ಕೆ ಹೋಲಿಸಿದರೆ ನಮ್ಮ ಸಾವಿರಾರು ನೂರಾರು ಜಾತಿಗಳಿದ್ದಾವೆ ನಾವು ಮಾಡುವ ಕೆಲಸನೂ ಬೇರೆ ಇದೆ ಒಂದು ಜಾತಿಗೆ ತಾನೇ ಆಗಿದ್ದು ಹಾಗೆ ಆಗಿದ್ದು ಒಳ್ಳೆಯದಾಯಿತು ಅಂತ ಸುಮ್ಮನೆ ಬಿಟ್ಬಿಟ್ರೆ ಅದು ವಿಷ ಏರಿ ಹಿಂದೂ ಸಮಾಜ ಸತ್ತೋಗುತ್ತೋ ಇಲ್ವೋ ಅದಕ್ಕೆ ಅಂಗಾಂಗ ಭಾವದಿಂದ ವ್ಯವಹರಿಸಬೇಕು ಬಸವಣ್ಣವರು ಒಂದು ಕಡೆ ಮಾತು ಹೇಳ್ತಾರೆ ಕಾಸಿ ಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಅಕ್ಕಸಾಲಿಗನಾದ ವೇದವನೋದಿ ಹಾರುವವನಾದ ನೇಕಾರಿಕೆ ಮಾಡೋರು ದೇವಾಂಗ ನೇಕಾರರು ಅಂತ ಕರೆಸ್ಕೊಂಡ್ರು ಒಕ್ಕಲ್ತನ ಮಾಡೋರು ಒಕ್ಕಲಿಗ ಅಂತ ಕರೆಸ್ಕೊಂಡ್ರು ಅಲ್ಲೇ ಒಕ್ಕಲ್ತನದ ಒಳಗಡೆ ಕುರಿ ಕಾಯ್ತಿದ್ದವ್ರು ಕುರುಬರಾದರು ದನ ಮೇಯಿಸ್ತಿದ್ದವ್ರು ಗೊಲ್ಲರಾದರು ಇವೆಲ್ಲವೂ ಕಸುಬಿನಿಂದ ಪ್ರಾರಂಭ ಆಗಿದ್ದೇ ಹೊರತು ಏನಾದರೂ ಹುಟ್ಟಿನಿಂದ ಯಾರಾದರೂ ಶ್ರೇಷ್ಠ ಆಗೋದಕ್ಕೆ ಸಾಧ್ಯ ಇದೆಯಾ ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆನಲ್ಲಿ ಯಾರು ಹುಟ್ಟಿನಿಂದ ಶ್ರೇಷ್ಠ ಅಂತ ನಮ್ಮ ಕತೆ ಪುರಾಣಗಳು ಹೇಳಿಲ್ಲ ನಮ್ಮ ಕತೆ ಪುರಾಣಗಳು ಹೇಳಿದ್ದು ಬದುಕಿನ ಶ್ರೇಷ್ಠತೆಯಿಂದ ಶ್ರೇಷ್ಠನಾಗ್ತವೆ ಅಂತ ಹೇಳಿದ್ರು ಸ್ವರ್ಗಕ್ಕೆ ದಾರಿ ಬ್ರಾಹ್ಮಣರಾಗಿದ್ದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಏನಾದರೂ ನಮ್ಮ ಪುರಾಣ ಪುಣ್ಯ ಕಥೆಗಳು ಹೇಳಿದವ ಲಿಂಗಾಯತರು ಡೈರೆಕ್ಟಾಗಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಶಿವ ಅಂತ ಏನಾರು ಹೇಳಿದಾರ ಹೇಳಿಲ್ಲ ಬದಲಿಗೆ ಸ್ವರ್ಗಕ್ಕೆ ಹೋಗಬೇಕು ಅಂದರೆ ಪುಣ್ಯ ಮಾಡಬೇಕು ಪುಣ್ಯ ಹೆಂಗೆ ಬರುತ್ತೆ ಪರೋಪಕಾರದಿಂದ ಪುಣ್ಯ ಬರುತ್ತೆ ಅಂತ ಹೇಳಿದ್ರು ಪಾಪ ಹೇಗೆ ಬರುತ್ತೆ ಪರಪೀಡನೆಯಿಂದ ಪಾಪ ಬರುತ್ತೆ ಅಂತ ಹೇಳಿದ್ರು ಪರೋಪಕಾರಾಯ ಪುಣ್ಯಾಯ ಪರಪೀಡನಾಯ ಪಾಪಾಯ ಅಂತ ಹೇಳಿದರು ಜಾತಿ ಮೇಲನಾದರೂ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಏನಾದ್ರು ದೇವರು ನಮ್ಮ ದೇವನಾರ ಹೇಳಿದಾರ ಅದಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ಇವತ್ತು ನಮ್ಮ ಹಿಂದೂ ಸಮಾಜಕ್ಕೆ ಮುಳ್ಳಿನ ರೀತಿಯಲ್ಲಿ ಕಾಡ್ತಾ ಇರೋದು ಜಾತೀಯತೆ ಇವತ್ತು ವಿವಿಧ ಪರಮಪೂಜ್ಯ ಜಗದ್ಗುರುಗಳು ಇದ್ದಾರೆ ನಾನು ಅವ್ರಿಗೆ ಹೇಳೋಷ್ಟು ದೊಡ್ಡವನಲ್ಲ ನಂದು ಏನಿದ್ರೂ ಅರಿಕೆ ಮಾಡ್ಕೊಳ್ಳೋದು ಮಾತ್ರ ವಿನಂತಿ ಮಾಡ್ಕೊಳ್ಳೋದು ಮಾತ್ರ ಜಾತಿ ಮತ್ತು ಜಾತೀಯತೆಯ ನಡುವೆ ಅಂತರ ಇದೆ ಜಾತಿ ಐಡೆಂಟಿಟಿ ಆದರೆ ಜಾತೀಯತೆ ಅದೊಂದು ಅಪರಾಧ ಇವತ್ತು ಜಾತೀಯತೆ ಇಡೀ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸಿದ್ದು ಮಾತ್ರ ಅಲ್ಲ ದೇಶವನ್ನು ದುರ್ಬಲಗೊಳಿಸ್ತು ಅಸ್ಪೃಶ್ಯತೆ ಅದಕ್ಕೆ ಸಂವಿಧಾನ ಮಾತ್ರ ಹೇಳಬೇಕಾ ಯಾಕೆ ನಮ್ಮ ಕತೆ ಪುರಾಣಗಳಲ್ಲಿ ದೇವರು ಪ್ರತ್ಯಕ್ಷ ಆಗಿದ್ದು ಭಕ್ತಿಗೋ ಜಾತಿಗೋ ಅವರು ಬೇಡರ ಕಣ್ಣಪ್ಪ ಪ್ರತ್ಯಕ್ಷನಾದ ಶಿವನಿಗೆ ಭಕ್ತಿಗೆ ಪ್ರತ್ಯಕ್ಷನಾದ ರಾಮ ಶಬರಿಯ ಆತಿಥ್ಯವನ್ನು ಸ್ವೀಕರಿಸ್ತಾ ಎಂಜಲು ಮಾಡಿಕೊಟ್ಲು ಶಬರಿ
ಪ್ರತಿನಿತ್ಯ ಕಚ್ಚಿ ಕಚ್ಚಿ ಈ ಹಣ್ಣು ಹುಳಿ ಇದೆ, ಇದು ನನ್ನ ರಾಮನಿಗೆ ಬೇಡ, ಈ ಹಣ್ಣು ಸಿಹಿ ಇದೆ, ಇದು ನನ್ನ ರಾಮನಿಗೆ ಇರಲಿ ಅಂತ ತೆಗೆದಿಡ್ತಿದ್ಲು. ಆ ಭಕ್ತಿಗೆ ಮೆಚ್ಚಿ ರಾಮ ಶಬರಿಯ ಆತಿಥ್ಯವನ್ನು ಸ್ವೀಕಾರ ಮಾಡ್ದ. ಆದರೆ ಇವತ್ತು ಅಸ್ಪೃಶ್ಯತೆ ನಮ್ಮ ಇಡೀ ದೇಶವನ್ನು ದುರ್ಬಲಗೊಳಿಸ್ತು, ಹಿಂದೂ ಸಮಾಜವನ್ನು ದುರ್ಬಲಗೊಳಿಸ್ತು. ಇದಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸಂವಿಧಾನ ಹೊರ ಚಿಕಿತ್ಸೆಯನ್ನು ಕೊಡ್ತಾ ಇದೆ. ಆದರೆ ನಮ್ಮ ಮನದ ಕೆಲುಬನ್ನು ತೊಳೆಯೋದಕ್ಕೆ ಹೊರಗಡೆಯಿಂದ ಮಾತ್ರ ಚಿಕಿತ್ಸೆ ಕೊಟ್ಟರೆ ಸಾಕಾಗೋದಿಲ್ಲ, ಒಳಗಡೆಯಿಂದಲೂ ಚಿಕಿತ್ಸೆ ಸಿಗಬೇಕು. ಅದಕ್ಕೆ ಸ್ವಾಮೀಜಿಗಳು ಯಾಕೆ ನೇತೃತ್ವವನ್ನು ವಹಿಸಬಾರ್ದು, ಯಾಕೆ ನೇತೃತ್ವವನ್ನು ವಹಿಸಬಾರ್ದು? ಇವತ್ತು ಜಾತೀಯತೆ ಅನ್ನುವಂಥ ಮುಳ್ಳು, ಅಸ್ಪೃಶ್ಯತೆ ಅನ್ನುವಂಥ ಮುಳ್ಳು ನಮ್ಮ ಒಳಗಡೆನೇ ನಮ್ಮ ಸಮಾಜವನ್ನು, ಹಿಂದೂ ಸಮಾಜವನ್ನು ದುರ್ಬಲಗೊಳಿಸ್ತಾ ಇದೆಯಲ್ಲ. ಇದಕ್ಕೆ ಚಿಕಿತ್ಸೆ ಸಿಗಬೇಕೋ ಬೇಡವೋ, ಈ ಚಿಕಿತ್ಸೆ ಕೊಡುವಂಥ ಕೆಲಸ ನಾವೆಲ್ಲರೂ ಒಟ್ಟಾಗಿ ಸೇರಿ ಆಲೋಚನೆ ಮಾಡಬೇಕಾಗಿದೆ. ಇದು ಒಳಗಡೆಯ ಮುಳ್ಳುಗಳಾದರೆ, ಹಿಂದೂ ಸಮಾಜದ ಒಳಗಡೆಯ ಮುಳ್ಳುಗಳಾದರೆ, ಹೊರಗಡೆಯಿಂದಲೂ ಕೂಡ ಮುಳ್ಳುಗಳು ನಮ್ಮನ್ನು ಕಾಡ್ತಾ ಇದ್ದಾವೆ. ಅದು ಕೊಡಲಿಯ ರೀತಿಯಲ್ಲಿ ನಮ್ಮನ್ನು ಬೀಸ್ತಾ ಇದೆ, ಕೊಡಲಿ ರೀತಿಯಲ್ಲಿ ಬೀಸ್ತಾ ಇದೆ. ಬರೀ ಮುಳ್ಳಲ್ಲ, ಜಾತೀಯತೆ ಅಸ್ಪೃಶ್ಯತೆ ಅದು ಮುಳ್ಳಾದರೆ ಕೊಡಲಿ ರೀತಿಯಲ್ಲಿ ನಮಗೆ ಬೀಸ್ತಾ ಇದೆ. ಆ ಕೊಡಲಿ ಯಾವುದು ಅಂತ ಹೇಳಿದ್ರೆ ಮತಾಂಧತೆಯ ಕೊಡಲಿ ನಮಗೆ ಬೀಸ್ತಾ ಇದೆ, ಮತಾಂತರದ ಕೊಡಲಿ ಬೀಸ್ತಾ ಇದೆ. ಮತಾಂತರ ಮತ್ತು ಮತಾಂಧತೆಯ ಕೊಡಲಿಗೆ ಕೆಲವರು ರಾಜಕೀಯ ದುರಾಸೆಗೆ ಕಾವಾಗ್ತಾ ಇದ್ದಾರೆ. ಕುಲಕ್ಕೆ ಮೂಲ ಕೊಡಲಿ ಕಾವು ಅಂಥೇಳಿ ಗಾದೆ ಮಾತಿದೆ. ಕೊಡಲಿ ಕತ್ತರಿಸಕ್ಕೆ ಬಂದಿದೆ ಅಂತ ಗೊತ್ತು, ಆದರೆ ಮತದ ಆಸೆಗೆ ಕೆಲವರು, ಮತದ ಆಸೆಗೆ ಕೆಲವರು ಮತಾಂಧತೆಯ ಕೊಡಲಿಗೆ ಕಾವಾಗ್ತಾ ಇದ್ದಾರೆ. ಇದು ಅಪಾಯಕಾರಿ, ಮತಾಂಧತೆಯ ಕೊಡಲಿಗೆ ಕಾವಾಗ್ತಾ ಇದ್ದಾರೆ, ಅಥವಾ ಅಪಾಯಕಾರಿ. ನಾನು ಈ ಸಂಗತಿ ಹೇಳಿದ್ರೆ ಕೆಲವರಿಗೆ ಸಹನೀಯ ಅಲ್ಲ ಅಂತ ಅನಿಸ್ಬೋದು. ವಾಸ್ತವಿಕ ಸತ್ಯವನ್ನು ಹೇಳೋದಕ್ಕೆ ಎಷ್ಟು ದಿನ ಮುಚ್ಚಿಟ್ಕೊಳ್ಳೋದು? ನೀವು ನೋಡಿದ್ದೀರಾ ಈ ಸನಾತನ ಸಂಸ್ಕೃತಿ ಎಲ್ಲೆಲ್ಲಿತ್ತು ಅಂತ ನಿಮಗೆ ಗೊತ್ತಿದೆಯಾ? ಗಾಂಧಾರಿಯ ತವರು ಮನೆ ಗಾಂಧಾರ ದೇಶ. ಎಲ್ಲಿದೆ ಇವತ್ತು ಗಾಂಧಾರ? ಜಗತ್ತಿನ ಭೂಪಟದಲ್ಲಿ ಗಾಂಧಾರ ಸನಾತನ ಸಂಸ್ಕೃತಿಯನ್ನು ಮೈ ಹೊತ್ಕೊಂಡು ನಿಂತಿದೆಯಾ? ಇವತ್ತು ಮತಾಂಧತೆಯ ಕೊಡಲಿಗೆ ಗಾಂಧಾರ ಬಲಿಯಾಗಿ ಅಫ್ಘಾನಿಸ್ತಾನ ಆಯ್ತಲ್ಲ. ಸಪ್ತ ನದಿಗಳ ಸ್ಮರಣೆ ಮಾಡ್ತೀವಿ, ಜಗದ್ಗುರುಗಳಿಗೆ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಸಪ್ತ ನದಿಗಳನ್ನು ಆಹ್ವಾನೆ ಮಾಡಿ ಅದರ ಜಲವನ್ನು ಪ್ರೋಕ್ಷಣೆ ಮಾಡಿ, ಅದು ನಾವು ದೇವಾಲಯಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಇರ್ಬೋದು, ಜಗದ್ಗುರುಗಳಿಗೆ ಪಟ್ಟಾಭಿಷೇಕ ಮಾಡಬೇಕಾದ್ರೆ ಇರ್ಬೋದು, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಸನ್ನಿಧಿಂ ಜಲಸ್ಮಿನ್ ಕುರು ಅಂಥೇಳಿ ಸಪ್ತ ನದಿಗಳನ್ನು ಆಹ್ವಾನಿಸ್ತೇವೆ ಗಂಗೆಗೆ, ಜಲಕ್ಕೆ. ಆ ಸಪ್ತ ನದಿಗಳಲ್ಲಿರುವಂಥ ಸಿಂಧು ನಮ್ಮ ದೇಶದೊಳಗೆ ಹರಿಯೋದೇ ಇಲ್ಲ, ಅದು ಪಾಕಿಸ್ತಾನದ ಭಾಗ ಆಗಿದೆ. ಯಾಕೆ ಅಂದರೆ ಮತಾಂಧತೆಯ ಕೊಡಲಿಗೆ ನಮ್ಮ ದೇಶ ತುಂಡಾಯಿತು, ಮತಾಂಧತೆಯ ಕೊಡಲಿಗೆ ತುಂಡಾಯಿತು. ಅದೇ ಮತಾಂಧತೆಯನ್ನು ಮತದ ಆಸೆಗೆ ಕಾವಿನ ಹಾಕಿ ಪ್ರೋತ್ಸಾಹಿಸಿದರೆ ನಮ್ಮ ಕುತ್ತಿಗೆ ಉಳಿಯೋಕ್ಕೆ ಸಾಧ್ಯನಾ? ಹಿಂದೂ ಸಮಾಜ ಉಳಿಯೋಕ್ಕೆ ಸಾಧ್ಯನಾ? ಯೋಚನೆ ಮಾಡಿದ್ದೀರಾ ನೀವು? ಜಾತಿ ಅಭಿಮಾನ ಇರಲಿ, ದುರಭಿಮಾನವಾಗಿ ಪರಿವರ್ತನೆ ಆಗೋದು ಬೇಡ. ಹಿಂದೂ ಸಮಾಜವನ್ನು ಕತ್ತರಿಸುವ ಕಾವಾಗಿ ಜಾತಿಯನ್ನು ಸಿಗಿಸೋದು ಬೇಡ. ಅಕಸ್ಮಾತ್ ಹಿಂದೂ ಸಮಾಜವನ್ನು ಕತ್ತರಿಸುವ ಕಾವಾದರೆ, ಕುತ್ತಿಗೆ ಕತ್ತರಿಸಿದರೆ ಕೈ ಉಳಿಯುತ್ತಾ, ಕಾಲು ಉಳಿಯುತ್ತಾ, ಕಿವಿ ಉಳಿಯುತ್ತಾ, ಕಣ್ಣು ಉಳಿಯುತ್ತಾ? ಈ ಸಂಗತಿಯನ್ನು ಗಮನದಲ್ಲಿಟ್ಕೊಂಡು ಮತದ ಆಸೆಗೆ ಯಾರೂ ಕೂಡ ಮತಾಂಧತೆಯನ್ನು ಪ್ರೋತ್ಸಾಹಿಸುವಂಥ ಕೊಡಲಿ ಕಾವಾಗಿ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವಂಥ ಹೀನ ಕೆಲಸಕ್ಕೆ ಕೈ ಹಾಕಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಸಂಕುಚಿತತೆಯ ದೃಷ್ಟಿಯಿಂದ ನೋಡೋರಿಗೆ ಕಾಮಾಲೆ ಕಣ್ಣಿನವರಿಗೆ ಕಾಣೋದು ಹಳದಿಯಾಗಿ ಕಾಣುತ್ತೆ. ಪಶು ಪಕ್ಷಿ ಗಿಡ ಮರ ಮಣ್ಣು ಕಲ್ಲು ನೆಲ ಜಲ ವಾಯುವಿನಲ್ಲಿ ಭಗವಂತನನ್ನು ಕಾಣೋ ನಾವು. ಪ್ರತಿಯೊಬ್ಬ ಚೇತನದಲ್ಲೂ ಕೂಡ ದೇವರಿದ್ದಾನೆ ಅಂತ ಕೈ ಮುಗಿಯೋ ನಾವು. ಕೈ ಮುಗಿಯೋದ್ರ ಅರ್ಥ ಏನು? ಕೈ ಮುಗಿಯೋದು ಕಾಯಕ್ಕೆ ಮಾತ್ರ ಅಲ್ಲ, ಕಾಯದ ಒಳಗಿರ್ತಕ್ಕಂಥ ಚೇತನ ಇದೆಯಲ್ಲ ಆತ್ಮಕ್ಕೆ ಕೈ ಮುಗಿತೀವಿ, ಅದು ಭಗವಂತ ಸ್ವರೂಪಿ ಅಂತ ಭಾವಿಸ್ತೇವೆ. ಆತ್ಮಕ್ಕೆ ಕೈ ಮುಗಿಯುವಂಥ ಸನಾತನ ಧರ್ಮ ಸಂಕುಚಿತ ಧರ್ಮ ಯಾವತ್ತರ ಆಗಕ್ಕೆ ಸಾಧ್ಯನಾ? ಹಿಂದೂ ಧರ್ಮ ಸಂಕುಚಿತ ಧರ್ಮ ಆಗಕ್ಕೆ ಸಾಧ್ಯನಾ? ನಡುವೆ ಬಂದಿದ್ದು ಜಾತೀಯತೆ, ನಡುವೆ ಬಂದಿದ್ದು ಅಸ್ಪೃಶ್ಯತೆ. ಅದಕ್ಕಾಗಿ ಅಸ್ಪೃಶ್ಯತೆ ಮುಕ್ತವಾಗಿರ್ತಕ್ಕಂಥ, ಜಾತೀಯತೆ ಮುಕ್ತವಾಗಿರ್ತಕ್ಕಂಥ ಹಿಂದೂ ಸಮಾಜವನ್ನು ಸಶಕ್ತಗೊಳಿಸೋಣ, ಎಲ್ಲ ಜಾತಿಗಳಿಗೆ ಗೌರವ ಸಿಗುವಂತೆ ಮಾಡೋಣ, ಎಲ್ಲ ಜಾತಿಗಳಿಗೆ ಸಾಮಾಜಿಕ ಗೌರವ ಸಿಗಬೇಕು, ಆರ್ಥಿಕ ಬಲ ಸಿಗಬೇಕು,
ಆ ಬಲ ತುಂಬುವ ಕೆಲಸ ಮಾಡೋಣ. ಅದನ್ನೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆತ್ಮನಿರ್ಭರ ಅಂತ ಹೇಳಿದ್ದು. ಆತ್ಮನಿರ್ಭರ ಅಂದರೆ ಪ್ರತಿಯೊಬ್ಬರೂ ಸ್ವಾಭಿಮಾನಿಗಳಾಗಿ ಸ್ವಾವಲಂಬಿಗಳಾಗಿ ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು, ಹಾಗೆ ನಿಲ್ಲುವಂತೆ ಮಾಡಬೇಕು ಅಂತಲೇ ಅವರು ಆತ್ಮನಿರ್ಭರ ಅಂತ ಹೇಳಿದರು. ಎಲ್ಲ ಸಮಾಜವು ಆತ್ಮನಿರ್ಭರವಾಗಬೇಕು, ಹಾಗಾದಾಗ ಭಾರತ ಭಾರತವಾಗಿ ಉಳಿತದೆ. ಇವತ್ತು ನಾವು ನಮ್ಮ ಜಾತಿಗೆ ಕೊಡುವ ಆದ್ಯತೆಯನ್ನು ಧರ್ಮಕ್ಕೆ ದೇಶಕ್ಕೆ ಕೊಡದೇ ಇದ್ದರೆ ನಂಗೆ ದುಃಖ ಆಗುತ್ತೆ. ಜಾತಿ ಹೆಸರಿಡಿದ ಯಾರಾದರೂ ಬೈದರೆ ಆ ಕ್ಷಣದಲ್ಲಿ ಸ್ವಾಮೀಜಿಯವರಿಂದ ಮೊದಲುಗೊಂಡು ಜಾತಿಯ ಎಲ್ಲರೂ ಕೂಡ ತಕ್ಷಣದ ಪ್ರತಿಕ್ರಿಯೆ ಕೊಡ್ತವೆ, ಬೀದಿಗಿಳಿತೀವಿ. ಹಿಂದೂ ಸಮಾಜಕ್ಕೆ ಅಪಮಾನ ಮಾಡಿದ್ರೆ, ಹೋಲ್ಸೇಲ್ ಆಗಿ ಅಪಮಾನ ಮಾಡಿದ್ರೆ ನಮಗೇನು ಅನಿಸಲ್ಲ, ರಿಟೈಲ್ ಆಗಿ ಮಾಡಿದ್ರೆ ಮಾತ್ರ ನಮಗದು ಅಪಮಾನ ಅಂತ ಅನಿಸುತ್ತೆ. ಅಂದರೆ ನಾವು ಭಾವವನ್ನು ಕಳ್ಕೊಂಡಿದ್ದೇವೆ, ನಾವು ಭಾವವನ್ನು ಕಳ್ಕೊಂಡಿದ್ದೇವೆ. ಆ ಭಾವವನ್ನು ಬೆಳೆಸಬೇಕು, ಆ ಭಾವವನ್ನು ಬೆಳೆಸಬೇಕು. ಜಾತೀಯತೆಯನ್ನು ಮೀರಿ ಆ ಒಂದು ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ ದೇಶಭಾವ ಹಿಂದೂ ಭಾವದಿಂದ ನಾವು ಸಮಾಜವನ್ನು ಜಾಗೃತಿಗೊಳಿಸುವಂಥ ಕೆಲಸ ಮಾಡೋಣ. ಕಡೆಯದಾಗಿ ಒಂದು ಮಾತು ನನ್ನಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ರೋಗ ಅಂತ ಗೊತ್ತಾದ ಮೇಲೆ ಅದಕ್ಕೆ ಚಿಕಿತ್ಸೆ ಮಾಡಬೇಕಾ ಬೇಡವಾ? ಚಿಕಿತ್ಸೆ ಮಾಡಬೇಕಾ ಬೇಡವಾ? ಮಾಡಬೇಕು ಅಂದ್ರೆ ಕೈ ಮೇಲೆ ಮಾಡಿ. ಮಾಡಬೇಕು ಅಂತ ನೀವೆಲ್ಲರೂ ಒಪ್ಕೊಂಡಿದ್ದೀರಿ. ಜಾತೀಯತೆ ಒಂದು ರೋಗ, ಅಸ್ಪೃಶ್ಯತೆ ಒಂದು ರೋಗ. ಆ ರೋಗಕ್ಕೆ ಚಿಕಿತ್ಸೆ ಹೊರಗಡೆಯಿಂದ ಇಲ್ಲ, ಆ ರೋಗಕ್ಕೆ ಚಿಕಿತ್ಸೆ ನಮ್ಮೊಳಗಿದೆ. ನಾವು ಮನದಲ್ಲಿ ಜಾತೀಯತೆಗೆ ಭಾವ ಜಾಗ ಇಲ್ಲದಂತೆ ಮಾಡ್ಬೋದಾ? ಮನೆಯಲ್ಲಿ ಅಸ್ಪೃಶ್ಯತೆಗೆ ಜಾತೀಯತೆಗೆ ಜಾಗ ಇಲ್ಲದಂತೆ ಮಾಡ್ಬೋದಾ? ಹಾಗೆ ಮಾಡೋದ್ರ ಮೂಲಕ ಸಮಾಜವನ್ನು ಜಾತೀಯತೆ ಮತ್ತು ಅಸ್ಪೃಶ್ಯತೆ ಮುಕ್ತವಾಗಿ ಮಾಡೋಣ. ಹಾಗೆ ಮಾಡಿದ್ರೆ ಮತದ ಆಸೆಗೆ ಕುಲವನ್ನು ಕತ್ತರಿಸುವ ಕೊಡಲಿ ಕಾವಿನಂತಿರಲ್ಲಿ ಯೋಚನೆ ಮಾಡೋರು ಅವರು ಯೋಚನೆ ಮಾಡ್ತಾರೆ. ಇಲ್ಲಿ ಸಮಾಜ ಜಾಗೃತಿಯಾಗಿದೆ, ಹಿಂದೂ ಸಮಾಜ ಜಾಗೃತಿಯಾಗಿದೆ. ನಾವು ಮತಾಂಧತೆಯನ್ನು ಪ್ರೋತ್ಸಾಹಿಸಿದರೆ ನಮಗೆ ಮತ ಸಿಗಲ್ಲ, ಡೆಪಾಸಿಟ್ ಜಪ್ತ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಆಗ ದೇಶ ಉಳಿಯುತ್ತೆ, ಆಗ ದೇಶ ಉಳಿಯುತ್ತೆ. ಆ ದೇಶವನ್ನು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂಥ ಭಾವ ಜಾಗೃತಿಯ ಕೆಲಸವನ್ನು ಮಾಡೋಣ. ಮತಾಂತರಕ್ಕೆ ಪ್ರೋತ್ಸಾಹಿಸೋದಿರೋಣ. ಮತಾಂತರ ಮತ್ತು ಮತಾಂಧತೆಗೆ ನಮ್ಮ ಊರಿನಲ್ಲಿ ಜಾಗ ಇಲ್ಲದಂತೆ ಮಾಡೋಣ. ಹಾಗೆ ಮಾಡಬೇಕು ಅಂತಾದರೆ ಒಂದೇ ಒಂದು, ನೀವೆಲ್ಲರೂ ಕೈ ಎತ್ತಿದ್ದೀರಿ, ನೀವು ಕೈ ಎತ್ತಿದ್ದೀರಿ, ಜಾತೀಯತೆ ಮತ್ತು ಅಸ್ಪೃಶ್ಯತೆಗೆ ಜಾಗ ಇಲ್ಲದಂತೆ ನೋಡಿಕೊಳ್ಳದೆ ಅದಕ್ಕಿರುವಂಥ ಪರಿಹಾರ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಜಾಗೃತಿ ಸಮಾವೇಶದಲ್ಲಿ ಈ ಕೆಲವು ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನೆಲ್ಲ ಸಮಾಜ ಬಾಂಧವರಿಗೆ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ, ಕಾಯ ವಾಚ ಮನಸ ಸದಾಕಾಲ ಸಣ್ಣ ಸಣ್ಣ ಸಮಾಜದ ಧ್ವನಿಯಾಗಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ನಿಮ್ಮೊಡನೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಪುನರುಚ್ಚರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.